ಬೇಡ ಸಂಜಯ್. ಶಮೀರ್ ಪೇಟ್ ಎಲ್ಲಿದೆ ಅಂತ ಕೇಳ್ಕೊಂಡ್ ಬರ್ತೀನಿ. ಓಕೆ, ಅದಲ್ಲ ಜಸ್ಟ್ ಇಲ್ಲಿ ಕೇಳು. ಮುದ್ಕನ್ ಕೈನಲ್ಲಿ ಐಪ್ಯಾಡ, ಏನ್ ಮಾಡ್ತಾ ನೀವು? ಕ್ಯಾಂಡಿ ಕ್ರಶ? ಏನ್ ಕ್ಯಾಂಡಿ ಕ್ರಶ್ ಅಂದ್ರೆ ಇಷ್ಟೊಂದು ಕ್ರಶ? ಕಾಡಲ್ಲಿ ಕೂಡ ಆಡ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮಿ, ನಿಮ್ಮನ್ನೇ? ಏನು, ಸ್ವಲ್ಪ ಶಾಮೀರ್ ಬೇಟ್ಗೆ ದಾರಿ ಹೇಳ್ತೀರಾ? ಹಲೋ, ನಿಮ್ಮನ್ನೇ ಶಾಮೀರ್ ಪೇಟೆಗೆ ದಾರಿ ಎಲ್ಲಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ? ಹೇಯ್, ಗೊತ್ತಿದ್ರೆ ಗೊತ್ತು ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಏನಕ್ಕೆ ಅಂದ್ರೆ ಶಾಮೀರ್ ಪೇಟೆ ಯಾವ ಕಡೆ? ಓಲ್ಡ್ ಮ್ಯಾನ್, ಆ ಕಾರಲ್ಲಿ ಕೂತಿರೋ ಹುಡುಗಿ ಹೆಸರು ಸಂಧ್ಯಾ. ನನ್ನ ಫ್ರೆಂಡು, ಅರವಿಂದ್ ಗರ್ಲ್ ಫ್ರೆಂಡು. ಪಾಪ ತುಂಬಾ ಸಾಧು ಹುಡುಗಿ, ತನಗಿಷ್ಟ ಇಲ್ದಿರೋ ಸಂಬಂಧ ನೋಡ್ತೇನೆ ಅಂತ ಮನೆಯಿಂದ ಬಂದ್ಬಿಟ್ಟಿದ್ದಾಳೆ. ಅವನು ಚೆನ್ನೈನಲ್ಲಿದ್ದಾನೆ, ಬರ್ತಾ ಇದ್ದಾನೆ. ಅವನ್ ಬರೋವರೆಗೂ ಅವನ ಶಾಮೀರ್ ಪೇಟ್ ಫಾರ್ಮ್ ಹೌಸ್ ನಲ್ಲಿ ಸೇಫ್ ಆಗಿಡು ಅಂತ ಹೇಳ್ದ. ಸ್ವಲ್ಪ ಅಡ್ರೆಸ್ ಹೇಳ್ತೀರಾ ಪ್ಲೀಸ್? ನೀವು ಶಾಮೀರ್ ಪೇಟೆ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ದೀರಾ, ತಿರುಗು ಒಂದ್ ಕಿಲೋಮೀಟರ್ ಹಿಂದೆ ಹೋದ್ರೆ ಅಲ್ಲೊಂದು ಬೋರ್ಡ್ ಕಾಣಿಸ್ತದೆ, ಅದೇ ನಿಮ್ಗೆ ಹೋಗ್ಬೇಕಾಗಿರೋ ದಾರಿ. ಥ್ಯಾಂಕ್ ಯು. ಬೋರ್ಡ್ ಇದೆಯಲ್ಲ ಓಲ್ಡ್ ಮ್ಯಾನ್, ಚಿಕ್ಕ ರಿಕ್ವೆಸ್ಟ್, ಒಂದ್ಸತಿ ಆಡ್ಕೋಬೋದಾ? ಥ್ಯಾಂಕ್ ಯು. ಕ್ಯಾಂಡಿ ಕ್ರಶ್ ಅಡ್ರೆಸ್ ಕೇಳಿದ್ರೆ ಐಪಾಡ್ ನೋಡ್ತಿದ್ಯಾ, ಗೂಗಲ್ ಅಲ್ಲಿ ಹುಡುಕ್ತಿದ್ಯಾ? ಏನು ಆ ನೋಟ? ಏನು ಕಣ್ಣನ್ ಕುಕ್ಕಾಕ್ಬಿಡ್ತೀನಿ. ಏಯ್, ಇವಾಗ ಹೇಳ್ತೀನಿ ನೋಡು, ಆ ಹುಡುಗಿ ನನ್ ಗರ್ಲ್ ಫ್ರೆಂಡ್, ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡು. ಜಾಸ್ತಿ ತಲಹರಟೆ ಮಾಡಿದ್ರೆ ತಲಹರಟೆಗಳು ಹುಡುಗಿರು ನೋಡಿದ್ರೆ ಸಾಕು, ಪ್ರತಿ ಮುದುಕರು ಬಾಯ್ ಬಾಯ್ ಬಿಟ್ಬಿಡ್ತಾರೆ. ಏಯ್, ಓನ್ಲಿ ಅಡ್ರೆಸ್, ನೋ ಐಪ್ಯಾಡ್. ಏನಾಯ್ತು? ಅಡ್ರೆಸ್ ಕೇಳಿದ್ರೆ ಮುದ್ಕ ಫೋಸ್ ಕೊಟ್ಟ, ನಾವ್ ಸುಮ್ನೆ ಇರ್ತೀವ? ಸುಮ್ನೆ ಜಲಕ್ ಕೊಟ್ ಬಂದೆ. ಅವನ್ ಜೊತೆ ನಮ್ಗೆ ಯಾಕೆ ಜಗಳ? ಹೋಗ್ ಸಾರಿ ಹೇಳ್ಬಿಟ್ ಬಾ. ನಿನಗ್ ಸರ್ಪ್ರೈಸ್ ಬೇಕಾ? ಅವನಿಗೆ ಸಾರಿ ಹೇಳ್ ಬರ್ಬೇಕಾ? ಅಲ್ಲಿ ನೋಡು, ಶಾಮೀರ್ ಪೇಟ್ ಬೋರ್ಡ್. ಏರಿಯಾನಲ್ಲೆಲ್ಲ ಎಷ್ಟ್ ಬೇಗ ಮಲ್ಕೊಂಡ್ಬಿಡ್ತಾರಲ್ಲ, ಯಾರು ಕಾಣಿಸ್ತಾನೆ ಇಲ್ಲ. ಏ, ಅಲ್ಲಿ ನೋಡು. ಹಲೋ ಹಲೋ, ಎಕ್ಸ್ಕ್ಯೂಸ್ ಮಿ, ಇಲ್ಲಿ ಶಾಮೀರ್ ಪೇಟ್. ಹೇ, ಇವನನ್ನ ಇದಕ್ ಮುಂಚೆ ನೀನು ಇದಕ್ ಮುಂಚೆ ಎಲ್ಲೋ ನೋಡಿದ್ದೀನಿ. ಒಬ್ಬ ಮನುಷ್ಯನ ತರ ಮನುಷ್ಯರು 7 ಜನ ಇರ್ತಾರೆ. ಯಪ್ಪ, ಯಾರು ನೀನು? ಅವನಲ್ಲಿ ಅವನ್ ಯಾರು? ನೀನು ನೋಡಿದ್ದು ನನ್ನೇ. ಸರಿ, ಅರವಿಂದ್ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಊರಿನ ಆಚೆಗೆ. ಊರಿನ ಆಚೆ ನಿನ್ನ ಅಜ್ಜಿ ಸರಿಯಾಗಿ ಮಾತಾಡಕ್ಕಾಗಲ್ವೇನ? ಎಲ್ರು ಇದೇ ತರ ತಿಕ್ಕಲ್ ತರ ಆಡ್ತಿರಲ್ವಾ? ಹೋಗ. ಅರವಿಂದ್, ಗೆಸ್ಟ್ ಹೌಸ್ ಏನ್ ಮೇಂಟೈನ್ ಮಾಡಿದ್ಯೋ? ನನ್ ಜೊತೆಯಾಗಿ ಬಂದಿದ್ದೀನಲ್ಲ, ನಿನ್ ಗೆಸ್ಟ್ ಹೌಸ್ ಪಾವನಾನೇ. ದೇವಿ ವಿಗ್ರಹ,
ಈ ದಿನ ಸಂಜಯ್ಗೆ ಪ್ರಪೋಸ್ ಮಾಡ್ತಿದ್ದೀನಿ, ನೀನೇ ಸಾಕ್ಷಿ. ಪ್ಲೀಸ್ ಓಕೆ ಅನ್ನೋ ಹಾಗೆ ಮಾಡಮ್ಮ. ಸಂಧ್ಯಾ ಬಾ. ಬರ್ತೀನಿ. ಮನೆ ಇಷ್ಟು ಚೆನ್ನಾಗಿದೆ ಅಲ್ವಾ ಸಂಜಯ್? ಅರವಿಂದ್ ನಾನೇ ಬಲವಂತ ಮಾಡಿದ್ದು ತಗೋ ಅಂತ. ಹೌದಾ? ನಂಬೇ ಬಿಟ್ಟು. ಹಾ, ನಿಂಗೊಂದ್ ಗೊತ್ತಾ, ಈ ಎಕ್ಸ್ಟೀರಿಯರ್ಸ್ ಪ್ಲಾನ್ ಫುಲ್ ನಂದೇ. ಕೊಂಡ್ಕೊಳ್ಳಕ್ ಸ್ವಲ್ಪ ದುಡ್ಡಿಲ್ದೇ ಇರೋದ್ರಿಂದ ನಾನೇ ಎಲ್ಲ ಮಾಡ್ದೆ. ಏನ್ ಮಾಡ್ದೆ ಸಂಜಯ್? ಕೀಯಲ್ಲಿ ಇಟ್ಬಿಟ್ಟೆ. ಬಾ. ಚೆನ್ನಾಗಿದೆ ಅಲ್ವಾ? ಯಾ, ನಮ್ಮೂರಲ್ಲಿ ಸಹ ಇಷ್ಟು ದೊಡ್ಡ ಮನೆ ನಾನು ಎಲ್ಲೂ ನೋಡೇ ಇಲ್ಲ. ನಮ್ಮನೇನು ಹೀಗೆ ಇದೆ? ಇಷ್ಟು ದೊಡ್ಡ ಮನೇಲಿ ನಾವಿಬ್ರೇ ಇರ್ಬೇಕಾ? ಅಬ್ಬಾ, ಮೇಲೆ ಕೂಡ ಮಾಡಿ ಇದೆ. ಯಾ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಸರಿ, ನೀನ್ ಮೇಲ್ ನೋಡು, ನಾನು ಕೆಳಗ್ ನೋಡ್ತೀನಿ.